ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ವಾಲ್ಮೀಕಿ ಸಮಾಜಕ್ಕೆ 7.5% ಮೀಸಲಾತಿ ಕೊಡಬೇಕು ಅಂತ ಪಟ್ಟು ಹಿಡಿಯಲಾಗ್ತಾ ಇದೆ. ಮೀಸಲಾತಿ ವಿಚಾರದಲ್ಲಿ ಯಾವುದೇ ರೀತಿ ರಾಜಿ ಆಗಲ್ಲ, ಶ್ರೀರಾಮುಲು ಕೊಟ್ಟಿರ್ತಕ್ಕಂತಹ ಹೇಳಿಕೆ. ಶಹಾಪುರದಲ್ಲಿ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಮೀಸಲಾತಿ ನೀಡೋದಕ್ಕೆ ಸರ್ಕಾರಕ್ಕೆ ಶ್ರೀರಾಮುಲು ಡೆಡ್ಲೈನ್ ಕೊಡ್ತಾ ಇದ್ದಾರೆ. ಪ್ರಸನ್ನಾನಂದಪುರಿ ಸ್ವಾಮೀಜಿ ಶಾಸಕರ ಹೇಳಿಕೆಗೆ ಬದ್ಧ ಅಂತ ಹೇಳಿದ್ದಾರೆ. ಸಮಾಜದ ಶಾಸಕರ ಮಾತಿಗೂ ಬೆಲೆ ಕೊಡಬೇಕಾಗಿದೆ ಬಿ ಶ್ರೀರಾಮುಲು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕಿಂತ ಬಹಳ ಬಹಳ ಮುಖ್ಯ ಅಂತಂದ್ರೆ, ನಾನು ಡಿ ಸಿ ಎಂ ಆಗಬೇಕು ಅಂತ ಜನರ ಆಸೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಜನರ ಒತ್ತಾಯ ತಿರಸ್ಕಾರ ಮಾಡಲ್ಲ, ಪಕ್ಷದಿಂದ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ತಾರೆ ಬಿ ಶ್ರೀರಾಮುಲು ಹೇಳಿಕೆ. ಬಹಳ ಹಿಂದಿನಿಂದ ನಡೀತಾ ಇರತಕ್ಕಂತ ಹೋರಾಟ, ವಾಲ್ಮೀಕಿ ಸಮಾಜಕ್ಕೆ 7.5% ಮೀಸಲಾತಿ ಕೊಡಲೇಬೇಕು ಅನ್ನುವ ಒಂದು ಹೋರಾಟ. ಈಗ ಮತ್ತೆ ಆ ಹೋರಾಟದ ಧ್ವನಿಯನ್ನ ಸರ್ಕಾರದ್ದೇ ಭಾಗವಾಗಿರ್ತಕ್ಕಂತ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಎತ್ತಿದ್ದಾರೆ. 7.5% ಮೀಸಲಾತಿ ಕೊಡಲೇಬೇಕು ವಾಲ್ಮೀಕಿ ಸಮಾಜಕ್ಕೆ, ಮೀಸಲಾತಿ ವಿಚಾರದಲ್ಲಿ ಯಾವುದೇ ರಾಜಿ ಆಗಲ್ಲ ಅಂತ ಶಹಾಪುರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಜೀವ್ ಗೌಡ ಅವರು ಏನ್ ಮಾತನಾಡಿದ್ರು, ಹಾಗೆಯೇ ಇವತ್ತು ಬಿ ಶ್ರೀರಾಮುಲು ಅವರು ಏನ್ ಮಾತನಾಡಿದ್ರು ನೋಡೋಣ. ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಹಕ್ಕಿ ಇರೋ ಕಾರಣ ಎಂತ ಪರಿಸ್ಥಿತಿಯಲ್ಲಿ 7.5% ಮೀಸಲಾತಿ ವಿಚಾರದಲ್ಲಿ ನಾವು ಯಾವುದೇ ರಾಜಿ ಆಗಲ್ಲ. ಶ್ರೀಗಳಾಗಿರ್ಬೋದು, ನಮ್ಮ ಶಾಸಕರು ಯಾರೇ ಹೇಳಿಕೆ ಕೊಟ್ಟರು ಕೂಡ ಸಮಾಜದ ಹಿತದೃಷ್ಟಿಯಿಂದ ಹೇಳಿಕೆ ಕೊಡ್ತಿರೋ ಕಾರಣ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅಂತ ಮಾತನ್ನ ಹೇಳಬೇಕಾಗುತ್ತೆ. ನಾವೆಲ್ಲ ಕೂಡ ಇದು ಮೀಸಲಾತಿ ಆಗ್ಬೇಕಂತೇಳಿ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯನ್ನು ಕೂಡ ರಚನೆ ಮಾಡಿದೀವಿ. ಆ ನಾಗಮೋಹನ್ ದಾಸ್ ಕಮಿಟಿ ವರದಿ ಕೊಡಬೇಕಾಗಿದೆ. ವರದಿ ಕೊಟ್ಟ ನಂತರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಬೇಕಾಗಿದೆ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಏನು 7% ಮೀಸಲಾತಿ ಬೇಕೋ ಆ ಮೀಸಲಾತಿ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ. ಅಲ್ಲ, 100%, ನೂರಕ್ಕೆ 100% ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ನಮ್ಮ 7% ಮೀಸಲಾತಿ ಕೊಡ್ತಾರ. ಮುಂಚೆಯಿಂದ ಕೂಡ ನಮ್ಮ ಶ್ರೀಗಳು ಹೇಳಿದಂತೆ, ಶ್ರೀಗಳು ಏನ್ ಹೇಳ್ತಾರ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಭದ್ರಾಗುತ್ತೆ. ಶ್ರೀಗಳು ಹೇಳಿದಂತ ಮಾತು ಯಾವುದೇ ವಿಚಾರ ಆಗಿರ್ಬೋದು ಅವೆಲ್ಲ ಭದ್ರಾಗುತ್ತೆ. ರಮೇಶ್ ಅಣ್ಣ ಕೂಡ ನನ್ನ ಸೋದರ ಇದ್ದಂತೆ, ನಾವೆಲ್ಲ ಕೂಡ ಒಂದು ಸಮುದಾಯದ ನಾಯಕರು ಇದೀವಿ. ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಕೂಡ ನಮಗೆ ಏದೇ ಸ್ಥಾನಮಾನಕ್ಕಿಂತ ನಾವು ಹೇಳೋದು ಮುಂಚೆಯಿಂದ ಕೂಡ ಒಂದೇ, 7.5% ಮೀಸಲಾತಿ ಬೇಕು ಅನ್ನಂತದ್ದು ನಮ್ಮ ಅಭಿಪ್ರಾಯ ಇದೆ. ಆದ್ರೆ ಜನರು ಅಭಿಪ್ರಾಯ ಹೆಂಗಿದೆ, ಮುಂಚೆಯಿಂದ ಕೂಡ ರಾಮ್ಲೂರು ಡಿ ಸಿ ಎಂ ಆಗ್ಬೇಕು. ಜನರು ಒತ್ತಾಯ ಇರೋಕ್ಕೆ ನಾನು ಅದನ್ನು ತಿರಸ್ಕಾರ ಮಾಡಕ್ ಹೋಗಲ್ಲ. ಅವರು ಜನರ ಬೇಡಿಕೆಯಿಂದ ಆ ಪಕ್ಷ ಕೂಡ ಕೇಳ್ತಾ ಇದೆ, ನಮ್ಮ ಪಕ್ಷ ಕೇಳ್ತಾ ಇದೆ. ನಮ್ಮ ಪಕ್ಷ ಸೂಕ್ತವಾದಂತ ಟೈಮಲ್ಲಿ ಸೂಕ್ತವಾದಂತ ನಿರ್ಧಾರ ತಗೊಂತದೆ. ಅಲ್ಲ, ಜನರ ನಿರ್ಧಾರ ಇದೆ, ಜನರ ಅಭಿಪ್ರಾಯ ಇದೆ ರಾಮ್ಲೂರಿಗಾಗಿ. ಅಲ್ಲ, ಜನರ ಅಭಿಪ್ರಾಯವನ್ನು ಪಕ್ಷ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಪಕ್ಷ ಏನ್ ತೀರ್ಮಾನ ತಗೊಂತ ಮುಂತ ನೋಡೋಣ. ರಾಜೀವ್ ಗೌಡರು ಅವತ್ತೂ ಆ ಮಾತಿಗೆ ಬದ್ಧ ಇದ್ದೆ, ಇವತ್ತಿಗೂ ಆ ಮಾತಿಗೆ ಬದ್ಧ ಇದ್ದೇನೆ. ನಮ್ಮ ವಾಲ್ಮೀಕಿ ಗುರುಗಳು ಏನ್ ಆದೇಶ ಮಾಡ್ತಾರ ಆ ಮಾತಿಗೆ ನಾನು ರಾಜೀವ್ ಗೌಡ ಮಾತ್ರ ಬದ್ಧ ಇದ್ದೀನಿ. ಅದು ಅವ್ರು ಏನ್ ಹೇಳ್ತಾರೆ ನಾವು ಕೊಡಕ್ ರೆಡಿ ರೆಡಿನೇ ಇದೀವಿ. ಒಂದ್ ಮಾತು ತಿಳ್ಕರಿ, 7.5 ಹೋರಾಟ ಬಹಳ ದಿನದಿಂದಿದೆ. ನಮ್ಗೆ ಯಡಿಯೂರಪ್ಪ ಸಾಹೇಬ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಸಾಹೇಬ್ರು ಅದು 7.5 ರಿಸರ್ವೇಷನ್ ಕೊಡ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ. ನಾನು ಬೇರೆ ಮಾತು, ನಾನು ಯಾವ ತಪ್ಪು ಮಾಡಿಲ್ಲ, ಮಾಡಿದ್ರೆ ಜೈಲಿಗೆ ಹಾಕ್ಲಿ, ರಾಜಿ ಆಗೋ ಪ್ರಶ್ನೆಯೇ ಇಲ್ಲ. ವಿರೋಧಿಗಳ ವಿರುದ್ಧ ಡಿ ಕೆ ಶಿವಕುಮಾರ್ ಗುಡುಗಿದ್ದಾರೆ. ಶಿವಕುಮಾರ್, ನಾನು ಯಾವ ತಪ್ಪು ಮಾಡಿಲ್ಲ, ಮಾಡಿದ್ರೆ ಜೈಲಿಗೆ ಹಾಕ್ಲಿ ಅಂತ ಹೇಳಿದ್ದಾರೆ. ರಾಜ್ಯ ಆಗೋ ಪ್ರಶ್ನೆ ಇಲ್ಲ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಕಳೆದ ಬೈ ಎಲೆಕ್ಷನ್ ಟೈಮಲ್ಲಿ ಅವರು ಅಷ್ಟೊಂದು ಪ್ರಮುಖ ರೀತಿಯಲ್ಲಿ ಆಕ್ಟಿವ್ ಆಗಿರಲಿಲ್ಲ, ಬಹಳ ಮುಖ್ಯವಾದ ನೇತೃತ್ವವನ್ನೇನು ವಹಿಸಲಿಲ್ಲ. ಆ ಸಂದರ್ಭದಲ್ಲಿ ಇಂಥ ಪ್ರಶ್ನೆಗಳು ಬಂದವು. ಎಲ್ಲ ಒಂದು ಕಡೆ ನಿಮ್ಮ ಮೇಲಿನ ಐಟಿ ದಾಳಿಗೆ ಅಥವಾ ಇಡಿ ವಿಚಾರಣೆಗೆ ಹೆದರಿ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ವಿರೋಧಿಗಳ ವಿರುದ್ಧ ಡಿ ಕೆ ಶಿವಕುಮಾರ್ ಗುಡುಗಿದ್ದಾರೆ. ನಾನು ಯಾವ ತಪ್ಪು ಮಾಡಿಲ್ಲ, ಹಾಗೇನಾದರೂ ತಪ್ಪು ಮಾಡಿದರೆ ಜೈಲಿಗೆ ಹಾಕಲಿ, ರಾಜ್ಯ ಆಗೋ ಪ್ರಶ್ನೆನೇ ಇಲ್ಲ. ಪೆಟ್ರೋಲ್ ಹಾಕಿದ್ರು, ಬೆಂಕಿ ಹಚ್ಚೇ ಬಿಟ್ಟ ಈ ಕಿರಾತಕ. ಸಿಪಿಐ ಕಚೇರಿಗೆ ಬೆಂಕಿ ಇಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ನಾವು ತೋರಿಸ್ತಾ ಇದೀವಿ. ಸಿಪಿಐ ಕಚೇರಿಯನ್ನೇ ಸುಟ್ಟು ಹಾಕಿರುವಂತಹ ಬಿಗ್ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು.
ನಿನ್ನೆ ಬಿಎಸ್ ಯಡಿಯೂರಪ್ಪ ಕೇರಳ ಟೂರ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ, ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಕೇರಳದಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರತಿಭಟನೆಯ ಬಿಸಿ ತಟ್ಟಿತು. ಸಿಪಿಐ ಕಾರ್ಯಕರ್ತರು ಹೆಜ್ಜೆ ಹೆಜ್ಜೆಗೂ ಕೂಡ ಅವರಿಗೆ ಘೇರಾವ್ ಹಾಕಿದ್ರು, ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರು, ಪ್ರತಿಭಟನೆ ನಡೆಸಿದ್ರು. ಹಾಗಾಗಿ ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಇನ್ನು ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿನ ಮಲ್ಲೇಶ್ವರಂನ ಸಿಪಿಐ ಕಚೇರಿಗೆ ಯಾವ ರೀತಿಯಲ್ಲಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವ ಯತ್ನ ನಡೆದಿದೆ ಅನ್ನೋದು ಈ ಒಂದು ದೃಶ್ಯದಲ್ಲಿ ಬಯಲಾಗಿದೆ. ಅಲ್ಲಿರ್ತಕ್ಕಂಥ ವಾಹನಗಳು ಒಂದು ನಾಲ್ಕೈದು ವೆಹಿಕಲ್ಸ್ ಟೂ ವೀಲರ್ಸ್ ನಿಲ್ಲಿಸಿದ್ದಾರೆ, ಅದಕ್ಕೂ ಕೂಡ ಪೆಟ್ರೋಲ್ ಸುರಿತಾ ಇದ್ದಾರೆ. ಇನ್ನು ಸಿಪಿಐ ಕಚೇರಿಯ ಬಾಗಿಲಿಗೆ ಪೆಟ್ರೋಲ್ ಎರಚಲಾಗಿದೆ. ಇಷ್ಟೆಲ್ಲ ಮಾಡಿ ಬೆಂಕಿ ಹಚ್ಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಬಹುಶಃ ಇದು ಅವರು ಆ ವಿಡಿಯೋ ಆ್ಯಂಗಲ್ನ ನೋಡಿದ್ರೆ ಅವರೇನೇ ವಿಡಿಯೋ ಮಾಡ್ತಾ ಇದ್ದಿದ್ದು ಅಂತ ಅನಿಸುತ್ತೆ. ಆ ರೀತಿಯ ವಿಡಿಯೋ ಆ್ಯಂಗಲ್ ಇದೆ. ಒಟ್ಟಾರೆ ಈ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಅನಂತರದಲ್ಲಿ ಸಿಪಿಐ ಕಾರ್ಯಕರ್ತರು ಇವತ್ತು ಸಿಪಿಐ ಕಚೇರಿಗೆ ಬೆಂಕಿ ಹಾಕಿದ್ರಿಂದಾಗಿ ಸಾಕಷ್ಟು ಪ್ರತಿಭಟನೆ ನಡೆಸಿದ್ರು, ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಯಿತು. ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಸಿಪಿಐ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ರು, ಆಕ್ರೋಶ ವ್ಯಕ್ತಪಡಿಸಿದರು. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಕೆಲವು ದುಷ್ಕರ್ಮಿಗಳು ಮಲ್ಲೇಶ್ವರ ಹತ್ತಿರದ ವೈಯಾಲಿ ಕಾವಲ್ನಲ್ಲಿರ್ತಕ್ಕಂಥ ಚೌಡಯ್ಯ ಸ್ಮಾರಕ ಭವನದ ಹಿಂದೆ ಬೆಂಗಳೂರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕೇಂದ್ರ ಕಚೇರಿಯ ಮೇಲೆ ದಾಳಿ ಮಾಡಿ ನಿನ್ನೆ ಅಲ್ಲಿ ಬೆಂಕಿ ಹಚ್ಚತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ, ನಮ್ಮ ಚಳುವಳಿಗಳು ಅವರಿಗೆ ಅಸಹನೆ ಉಂಟು ಮಾಡಿದೆ ಮತ್ತು ಆ ಅಸಹನೆಯಿಂದ ಪ್ರತೀಕಾರದ ದಾಳಿಗಳನ್ನು ನಮ್ಮ ಕಚೇರಿಗಳಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ವಾರದಲ್ಲಿ 3 ಬಾರಿ ನಾವು ಕಮ್ಯುನಿಸ್ಟ್ ಪಕ್ಷದ ನಾಯಕರು ಬಂಧನ ಆಗಿದೆ. ಹಾಗಾಗಿ ಈ ದೇಶಾದ್ಯಂತ ಕಮ್ಯುನಿಸ್ಟ್ ಮೇಲೆ ದಾಳಿ ನಡೀತಾ ಇದ್ರೆ, ನಮ್ಮ ಕಚೇರಿ ಮೇಲೆ ಇವತ್ತು ದಾಳಿ ನಡೀತಾ ಇದ್ರೆ, ಅದಕ್ಕೆ ಮೂಲ ಚಿಂತನ ಗಂಗೆಯ ಚಿಂತನೆಗಳು, ಇದಕ್ಕೆ RSS ಕಾರಣ ಅಂತ ನೇರ ಆರೋಪ ಮಾಡ್ತಾ ಇದ್ದೀವಿ. ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ. ಮತ್ತೊಂದು ಕಡೆ ಉಡುಪಿ ಕೃಷ್ಣ ಮಠಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಪಲಿಮಾರು ಮಠದಿಂದ CMBSYಗೆ ಸ್ವಾಗತ ಕೋರಲಾಯಿತು. ಬಳಿಕ ಕನಕ ನವಗ್ರಹ ಕಿಂಡಿ ಮೂಲಕ ಶ್ರೀಕೃಷ್ಣನ ದರ್ಶನವನ್ನ ಮುಖ್ಯಮಂತ್ರಿಗಳು ಪಡೆದರು. ಸಿಎಂ ಆದ ನಂತರ ಮೊದಲ ಬಾರಿಗೆ ಕೃಷ್ಣ ಮಠಕ್ಕೆ BSY ಭೇಟಿ ನೀಡಿದರು. ಇಲ್ಲಿ ಏನಾಯಿತು, ಯಾವರ ಬಗ್ಗೆ ನಾವು ಅಪರಾಧಿಗಳು ಅಂತ ಕಂಡು ಪರಿಗಣಿಸಿದ್ದೀವೋ ತನಿಖೆ ಆಗಬೇಕಾಗಿತ್ತು. ತನಿಖೆ ಮುಂಚೆನೆ ನಾವೇನಾದರೂ ಪರಿಹಾರ ಕೊಟ್ಟರೆ ಅಪರಾಧ ಆಗುತ್ತೆ ಅನ್ನುವಂಥದ್ದು ನಂತರ ಸ್ವಲ್ಪ ನಮ್ಮ ಮನವರಿಕೆ ಆಗಿ ಎಲ್ಲ ಬೇರೆಯವರೆಲ್ಲರೂ ಪರಿಹಾರ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಸರ್ಕಾರದಿಂದ ಕೊಡಬೇಕಾದ್ರೆ ಅವ್ರ ಬಗ್ಗೆನೆ ತನಿಖೆ ಆಗ್ತಿರೋದ್ರಿಂದ ಎಷ್ಟು ಮಟ್ಟಕ್ಕೆ ಸರಿ ಅನ್ನುವಂಥದ್ದು ಎಲ್ಲರೂ ಕೇಳ್ತಿರೋ ಪ್ರಶ್ನೆ. ಸೊ ಅದಕ್ಕೋಸ್ಕರ ತನಿಖೆ ಆದಮೇಲೆ ಮುಂದೆ ತೀರ್ಮಾನ. ನಾಳೆ ಕಂಕಣ ಸೂರ್ಯ ಗ್ರಹಣ ನಡೆಯುತ್ತೆ. ಈ ಒಂದು ಗ್ರಹಣ ಈಗಾಗಲೇ ಶತಮಾನದ ಒಂದು ಅಚ್ಚರಿ ಆಗಿರೋದ್ರಿಂದ, ಖಗೋಳ ವಿಸ್ಮಯ ಆಗಿರೋದ್ರಿಂದ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಇದನ್ನು ವೀಕ್ಷಣೆ ಮಾಡೋದಕ್ಕೆ ಜನ ಕಾತರರಾಗಿ ಕಾಯ್ತಾ ಇದ್ದಾರೆ. ಇನ್ನು ಆಚರಣೆಗಳನ್ನು ಮಾಡುವಂಥವರು ಆಚರಣೆಗಳನ್ನು ಮಾಡ್ತಾರೆ. ನಾಳೆಯ ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಈಗಾಗಲೇ ಬಂದ್ ಆಗಿದೆ. ಅಲ್ಲಿ ನಮ್ಮ ಪ್ರತಿನಿಧಿ ಅಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನು ನಿಮ್ಮ ಮುಂದಿಟ್ಟಿದ್ದಾರೆ ನೋಡಿ. ನಾಳೆ ಸಂಭವಿಸ್ತಾ ಇರತಕ್ಕಂಥ ಕೇತು ಸೂರ್ಯಗ್ರಹಣ ಹಿನ್ನೆಲೆಯಲ್ಲಿ ಎಲ್ಲ ದೇವಾಲಯಗಳನ್ನು ಇವತ್ತಿನಿಂದಲೇ ಸಹ ಬಂದ್ ಮಾಡಲಾಗ್ತಾ ಇರತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ ಬಳಿ ಇದ್ದೇವೆ. ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಈಗಾಗಲೇ ಇವತ್ತೇ ಕೂಡ ದೇವಾಲಯನ ಬಂದ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಕೇತು ಸೂರ್ಯಗ್ರಹಣ ಹಿನ್ನೆಲೆಯಲ್ಲಿ ಸಾಕಷ್ಟು ಎಫೆಕ್ಟ್ ಆಗುತ್ತೆ, ಸಾಕಷ್ಟು ದೇವಾಲಯಗಳನ್ನು ಸಾಕಷ್ಟು ರೀತಿಯಲ್ಲಿ ಪೂಜಾ ಕೈಕರ್ಯಗಳನ್ನು ನೆರವೇರಿಸಲಾಗುತ್ತೆ. ಆದರೆ ಇವತ್ತು ಏನಂದರೆ ಗ್ರಹಣ ಹಿನ್ನೆಲೆಯಲ್ಲಿ
ಈಗಾಗಲೇ ಇವತ್ತೇ ಕೂಡ ಬಂದ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಕೇತು ಸೂರ್ಯಗ್ರಹಣ ಈ ಬಾರಿ ಅಗ್ನಿ ಅವಘಡವನ್ನು ತರುವಂಥ ಸಾಧ್ಯತೆ ಇದೆ ಅಂತ ಸಹ ಅರ್ಚಕರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ದೇವಾಲಯದಲ್ಲಿ ಎಲ್ಲ ದರ್ಬೆ ಮೂಲಕ ದೇವರನ್ನು ಬಂಧನ ಮಾಡಿ ನಂತರ ಗ್ರಹಣ ಮುಗಿದ ನಂತರ ಅದನ್ನು ದೇವಾಲಯನ ಓಪನ್ ಮಾಡಲಾಗುತ್ತೆ. ಈ ರೀತಿ ಏನು ಗವಿಗಂಗಾಧರೇಶ್ವರ ದೇವಾಲಯ ಇವತ್ತೇ ಕೂಡ ಬಂದ್ ಮಾಡಿರ್ತಕ್ಕಂಥದ್ದು, ಭಕ್ತರಿಗೆ ಯಾವುದೇ ರೀತಿ ದೇವರ ದರ್ಶನಕ್ಕೆ ಇವತ್ತು ಅವಕಾಶ ಇಲ್ಲ. ಈಗಾಗಲೇ ಬಂದ್ ಮಾಡಿರೋದ್ರಿಂದ ಯಾವುದೇ ರೀತಿ ದೇವಾಲಯಗಳು ಓಪನ್ ಇರೋದಿಲ್ಲ. ಈ ಬಂದು ಏನು ನಾಳೆ ಬೆಳಗ್ಗೆ ಧರ್ಮಾಸದ ಸಮಯದಲ್ಲಿ 5 ಗಂಟೆಯಿಂದ 7 ಗಂಟೆವರೆಗೂ ಸಹ ದೇವಾಲಯನ ಓಪನ್ ಮಾಡಲಾಗುತ್ತೆ. ನಂತರ 7:30ಕ್ಕೆ ದೇವಾಲಯನ ಬಂದ್ ಮಾಡಲಾಗುತ್ತೆ. ಓಪನ್ ಮಾಡಿದ ನಂತರ ಬಂದ್ ಮಾಡಿ 8 ಗಂಟೆಯಿಂದ ಸಹ ಗ್ರಹಣ ಆರಂಭ ಆಗುತ್ತೆ. ಹೀಗಾಗಿ ಗ್ರಹಣ 8:00 ರಿಂದ 11:00 ವರೆಗೂ ಇರುತ್ತೆ. ಈ ಗ್ರಹಣದ ನಂತರ ಸಂಜೆ 4:30ಕ್ಕೆ ಎಲ್ಲ ಗ್ರಹಣ ಮುಗಿದ ನಂತರ ದೇವಾಲಯವನ್ನು ಓಪನ್ ಮಾಡಿ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಕೊಡಲಾಗುತ್ತೆ. ಇನ್ನು ಗ್ರಹಣದ ಎಫೆಕ್ಟು, ಸೂರ್ಯ ಗ್ರಹಣ ಏನಿದೆ, ಕೇತು ಸೂರ್ಯಗ್ರಹಣ ಈ ಬಾರಿ ಸಾಕಷ್ಟು ಎಫೆಕ್ಟ್ ಕೊಡ್ತಾ ಇದೆ. ಹಲವು ರಾಶಿಗಳಿಗೆ ತೊಂದರೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಎಲ್ಲ ಭಕ್ತಾದಿಗಳು ಸಹ ದೇವರ ಧ್ಯಾನ ಮಾಡಬೇಕು. ಗ್ರಹಣದ ಕಾಲದಲ್ಲಿ ದೇವರ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಗ್ರಹಣ ಮುಗಿದ ನಂತರ ಪೂಜಾ ಕೈಕರ್ಯನ ಸ್ನಾನವನ್ನು ಮುಗಿಸಿ ಪೂಜಾ ಕೈಕರ್ಯವನ್ನು ಕೈಗೊಳ್ಬೇಕು. ಹೀಗಾಗಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ ಸೇರಿದಂತೆ ಎಲ್ಲ ದೇವಾಲಯಗಳನ್ನು ಗ್ರಹಣದ ಕಾಲದಲ್ಲಿ ಬಂದ್ ಮಾಡೋದಕ್ಕೆ ನಿರ್ಧರಿಸಲಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗಿ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಈ ಸೂರ್ಯಗ್ರಹಣದ ಬಗ್ಗೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಸೋಮಸುಂದರ ದೀಕ್ಷಿತ್ ಮಾತನಾಡಿದ್ದಾರೆ. ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಇದನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಚಂದ್ರಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ ಈ ಥರ ಇರುತ್ತೆ. ಅದರಲ್ಲಿ ಕೇತು ಅಂದರೆ ಗಣಪತಿ, ಗಣಪತಿಯಿಂದ ಸಂಬಂಧಪಟ್ಟಂತಹ ಸೂರ್ಯನ ಬಂಧನ ಅಂತೇಳಿ. ಸೂರ್ಯನ ಬಂಧನವಾಗಬೇಕಾದ್ರೆ ಎಷ್ಟು ಶಕ್ತಿಯುತವುಳ್ಳಾದ ಸೂರ್ಯನನ್ನೇ 1-2 ಗಂಟೆಗಳ ಕಾಲ ಕೇತು ಬಂಧನ ಮಾಡ್ತಾನೆ ಅಂದರೆ ಸೂರ್ಯನಿಗಿಂತ ಆ ಕಾಲದಲ್ಲಿ ಕೇತುವೇ ದೊಡ್ಡವನು ಅಂತ ಹೇಳ್ತೀವಿ. ಈ ಕೇತುಗ್ರಸ್ತ ಸೂರ್ಯಗ್ರಹಣ ತುಂಬ ಅನಾನುಕೂಲವನ್ನು ಉಂಟು ಮಾಡುವಂತಹ ಸಮಯ ಇದು. ಅದರಲ್ಲೂ ಅಗ್ನಿ ನಕ್ಷತ್ರದಲ್ಲಿ ಉದ್ಭವವಾಗುವ ಈ ಗ್ರಹಣ ಇರೋದರಿಂದ ಅಗ್ನಿ ನಕ್ಷತ್ರದಲ್ಲಿ ಯಾರ್ಯಾರು ಜನನಾಗಿರ್ತಾರೆ ಆ 27 ನಕ್ಷತ್ರಗಳಲ್ಲಿ 1-4 ಏನು ಅಗ್ನಿ ನಕ್ಷತ್ರಗಳಿದೆ ಆ ಅಗ್ನಿ ನಕ್ಷತ್ರಗಳಲ್ಲಿ ಉತ್ಪತ್ತಿಯಾದಂತಹ ಸೂರ್ಯಗ್ರಹಣದಿಂದ ಇದು ಎಲ್ಲರಿಗೂ ತೊಂದರೆಯನ್ನು ಉಂಟು ಮಾಡುತ್ತೆ. ಸಾಮಾನ್ಯವಾಗಿ ನಾವು ಯಾವುದೋ 2 ರಾಶಿಗಳನ್ನು ಹೇಳಿ ಈ ರಾಶಿಗಳಿಗೆ ಗ್ರಹಣದ ತೊಂದರೆ ಅಂತ ಹೇಳ್ತೀವಿ. ಅಂದರೆ ಅದು ಹಾಗಲ್ಲ, 27 ನಕ್ಷತ್ರಗಳು 12 ರಾಶಿಗಳಿಗೂ ಈ ಗ್ರಹಣದ ಎಫೆಕ್ಟು ಇದ್ದೇ ಇರುತ್ತೆ. ಯಾರ್ಯಾರು ಸೂರ್ಯನ ದರ್ಶನ ಮಾಡ್ತಾರೆ, ಯಾರ್ಯಾರು ಸೂರ್ಯನ ಬೆಳಕಿನಲ್ಲಿ ಇರ್ತಾರೆ, ಅವರೆಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಉದಾಹರಣೆ ಮನುಷ್ಯ ಕುಲ ಮಾತ್ರವಲ್ಲ, ಪಶು ಪಕ್ಷಿ ಪ್ರಾಣಿದೇಯಾದಿಗಳು ಕೂಡ ಈ ಗ್ರಹಣಕ್ಕೆ ಏಟಿಗೆ ಸಿಗುವಂಥ ಒಂದು ಸಾನ್ನಿಧ್ಯ ಕಾಲ ಈಗ ಬಂದಿದೆ. ಸೂರ್ಯಗ್ರಹಣದ ಎಫೆಕ್ಟ್ ಬರೋದ್ರಿಂದ ನಾವು ಏನು ಮಾಡಬೇಕು, ಒಂದು ದೇವರನ್ನು ಆರಾಧನೆ ಮಾಡಬೇಕು. ಆ ದೇವರು ಯಾರಪ್ಪ, ಸೂರ್ಯ ಚಂದ್ರ ಅಗ್ನಿ ನೇತ್ರಾಗೆ ನಮಃ. ಸೂರ್ಯ ಚಂದ್ರ ಅಗ್ನಿ 3 ಈಶ್ವರನ ಕಣ್ಣುಗಳಾಗಿರೋದ್ರಿಂದ ಈಶ್ವರನ ಆರಾಧನೆಯಿಂದ, ಈಶ್ವರನ ಪೂಜೆಯಿಂದ, ಈಶ್ವರನ ಸನ್ನಿಧಾನದಲ್ಲಿ ಇರೋದ್ರಿಂದ ನಮಗೆ ಈ ದೋಷದಿಂದ ನಾವು ಮುಕ್ತರಾಗುತ್ತೇವೆ. ಲಖನೌದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರತಿಮೆ ಅನಾವರಣ ಮಾಡ್ತಾ ಇದ್ದಾರೆ. ಅಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ರಾಜನಾಥ್ ಸಿಂಗ್ ಕೂಡ ಇದ್ದಾರೆ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ. ಉತ್ತರ ಪ್ರದೇಶದಿಂದ ಬರ್ತಾ ಇರತಕ್ಕಂತಹ ನೇರ ಪ್ರಸಾರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬೃಹತ್ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಈಗ ತಾನೇ ಅನಾವರಣ ಮಾಡಿದ್ದಾರೆ. ಲಖನೌನಿಂದ ಬರ್ತಾ ಇರತಕ್ಕಂತಹ ದೃಶ್ಯಗಳು. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಇವತ್ತು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜನಾಥ್ ಸಿಂಗ್ ಸೇರಿದಂತೆ ಪ್ರಧಾನಿ ಮೋದಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಬೃಹತ್ ಪ್ರತಿಮೆಯನ್ನ ಅನಾವರಣ ಮಾಡಿದ್ದಾರೆ. जो मौजूद हैं वो शिल्पकार हैं जिन्होंने अटल जी की इस प्रतिमा को गढ़ा है और इसे वो भव्य स्वरूप प्रदान किया है. राजकुमार पंडित नाम है इनका. इन्होंने एक लंबा जीवन जिया था, अटल जी के साथ रहे थे, उनके व्यक्तित्व को जाना था और जब उन्हें यह काम मिला प्रतिमा को बनाने का तो उन्होंने उसी लगाव के साथ इस प्रतिमा को भव्यता प्रदान की. इस वक्त प्रधानमंत्री नरेंद्र मोदी के साथ हैं, उनके हाथ में एक और स्मृति चिन्ह है जिसे शायद वो प्रधानमंत्री को देना चाहते हैं. प्रधानमंत्री उस प्रतिमा को स्वीकार करने के लिए फोटोग्राफरों के करीब आते हुए
उनके साथ उत्तर प्रदेश के मुख्यमंत्री योगी आदित्यनाथ, राज्यपाल दोनों मौजूद हैं। मूर्तिकार की पीठ थपथपाते हुए प्रधानमंत्री ने इस पीठ को थपथपा करके यह सुनिश्चित किया कि जो प्रतिमा उन्होंने गढ़ी है वह निश्चित रूप से अटल जी के व्यक्तित्व से मेल खाती है। सभागार में प्रधानमंत्री धीरे धीरे प्रस्थान करते हुए जहां चिकित्सा विश्वविद्यालय की आधारशिला रखेंगे, मुख्यमंत्री योगी आदित्यनाथ की संकल्पना के अनुरूप यह चिकित्सा विश्वविद्यालय निश्चित रूप से 20,000 छात्र और स्टाफ के साथ जो है स्थापित किया जाएगा, जिसके लिए उत्तर प्रदेश की कैबिनेट ने 50 एकड़ जमीन अधिग्रहित की है, उसके लिए और आगे भी व्यवस्था चल रही है। निश्चित रूप से यह चिकित्सा विश्वविद्यालय लखनऊ में ही नहीं बल्कि उत्तर प्रदेश और पूर्वी उत्तर प्रदेश के लिए लोगों को, असाध्य रोगों को ठीक करने के लिए एक मील का पत्थर होगा। और इसी के साथ प्रधानमंत्री ने आज अपने दिन भर के व्यस्ततम कार्यक्रमों में से समय निकाल करके अटल जी के याद करने के लिए, अटल जी को नमन करने के लिए उनकी कर्मभूमि पधारे। अटल जी की राजधानी लखनऊ कर्मभूमि रही है, यहीं से उन्होंने अपनी पत्रकारिता की, यहीं से उन्होंने अपनी राजनीति की और यहीं से उन्होंने राजनीति के उस शिखर तक पहुँचने का काम किया जहाँ तक लोग पहुँचने की राजनीति में संभव ही कम कल्पना करते हैं। अटल जी का पूरा राजनीतिक जीवन विचारों से भरा हुआ था। वो एक पत्रकार थे, वे एक कवि थे, वो एक साहित्यकार थे और राजनीति के एक मझे हुए नेता थे। और यही कारण था कि देश में जब बड़े निर्णयों की बारी आई तो अटल जी ने कहा कि केवल मेरा मृदु स्वभाव ही नहीं है, कठोर व्यवहार भी है। परमाणु परीक्षण करके यह दुनिया को बता दिया कि भारत उनके नेतृत्व में सबल है, निर्बल नहीं है और वह किसी भी तरह की ताकत के सामने ಝುಕೆಂಗೆ ನಹಿ ಬಲ್ಕಿ ಇವತ್ತು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ. ಲಖನೌನಲ್ಲಿ ವಾಜಪೇಯಿ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. 25 ಅಡಿ ಎತ್ತರದ ವಾಜಪೇಯಿ ಪ್ರತಿಮೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅನಾವರಣಗೊಳಿಸಿದರು. ವಾಜಪೇಯಿ ಜನ್ಮದಿನದ ಅಂಗವಾಗಿ ಈ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ವಾಜಪೇಯಿ ಅವರ ಕಂಚಿನ ಪ್ರತಿಮೆಯನ್ನು ಲೋಕಭವನ ಆವರಣದಲ್ಲಿ, ಲಖನೌನ ಲೋಕಭವನ ಆವರಣದಲ್ಲಿ ಅನಾವರಣಗೊಳಿಸಲಾಯಿತು. ಇಲ್ಲಿಂದಾನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡಿದ್ದು ಅಷ್ಟೇ ಅಲ್ಲ, ಇಲ್ಲೇ ಅವರು ಪತ್ರಕರ್ತರಾಗಿ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು, ಆನಂತರ ರಾಜಕೀಯಕ್ಕೆ ಕಾಲಿಟ್ಟಿದ್ದು ಕೂಡ ಲಖನೌನ ಈ ಒಂದು ಜಾಗದಿಂದಾನೇ. ಹಾಗೆಯೇ ರಾಜಕೀಯದಲ್ಲಿ ಯಾವೆಲ್ಲ ಔನ್ನತ್ಯವನ್ನು ತಲುಪಬಹುದು ಅಂಥ ಶ್ರೇಷ್ಠ ಔನ್ನತ್ಯವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ತಲುಪಿದ್ರು. ಆ ಪ್ರತಿಮೆಯ ಅನಾವರಣದ ದೃಶ್ಯಗಳನ್ನು ನೋಡ್ತಾ ಇದ್ರ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜನಾಥ್ ಸಿಂಗ್ ಸೇರಿದಂತೆ ಇನ್ನೂ ಅನೇಕರಿದ್ದಾರೆ. ಆ ಪ್ರತಿಮೆಯ ಅನಾವರಣ ಮಾಡಲಾಯಿತು. ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಇನ್ನು ಈ ಗ್ರಹಣದ ವಿಚಾರದ ಬಗ್ಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಶಶಿಶೇಖರ ದೀಕ್ಷಿತ್ ಜೊತೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳೋಣ. ನಾಳೆ ನಡೆಯುವಂಥ ಕಂಕಣ ಸೂರ್ಯಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಸಹ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ದರ್ಶನದ ಅವಕಾಶ ಇರೋದಿಲ್ಲ ಮತ್ತು ಆ ಸಂದರ್ಭದಲ್ಲಿ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಹಾಗಾದರೆ ನಾಳೆ ಯಾವ್ಯಾವ ರೀತಿಯಾದಂಥ ಪೂಜಾ ಕೈಂಕರ್ಯಗಳಿರುತ್ತೆ, ಯಾಕೆ ಭಕ್ತಾದಿಗಳಿಗೆ ದೇವರ ದರ್ಶನವನ್ನು ಕಲ್ಪಿಸೋಲ್ಲ, ಈ ಬಗ್ಗೆ ಮಾತನಾಡೋದಕ್ಕೆ ದೇವಾಲಯದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ಗುರುಗಳು ಹೇಳಿ, ನಾಳೆ ವಿಶೇಷವಾದಂಥ ಸೂರ್ಯಗ್ರಹಣ ನಡೀತಾ ಇದೆ, ಏನದರ ವಿಶೇಷತೆ ಮತ್ತು ಆ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆಗುವಂಥ ಪೂಜಾ ಕೈಂಕರ್ಯಗಳೇನೇನು? ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭಿತ್ರಾಯಿನೋ ದೇವಿ ದುರ್ಗೆ ದೇವಿ ಎನ್ನುಮೋಸ್ತೆ. 26ನೇ ತಾರೀಕು ಗುರುವಾರ ಸೂರ್ಯಗ್ರಹಣ ಬರ್ತಿರ್ತಕ್ಕಂಥದ್ದು ಭಾಳ ವಿಶೇಷವಾದ ಗ್ರಹಣ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ, ಸಾಮಾನ್ಯವಾಗಿ 2.5 ಗಂಟೆ ಟೈಮು ಗ್ರಹಣ ಬಂದಿದ್ದು ಯಾವುದೂ ಇಲ್ಲ ಇತಿಹಾಸದಲ್ಲಿ. ನಾವು ನೋಡಿದ ಪೈಕಿಲಿ ಸಾಮಾನ್ಯವಾಗಿ 1/2 ಗಂಟೆ, 3/4 ಗಂಟೆ, 1 ಗಂಟೆ ಈ ಥರ ಬರೋದು ನಾವು ನೋಡಿರ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಕೇತುಗ್ರಸ್ತ ಸೂರ್ಯಗ್ರಹಣ ಬರ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಎಂದಿನಿಂದ ಯಾವುದೇ ಒಂದು ದೇವತಾಲಯಗಳ ಒಂದು ಸಂಪ್ರದಾಯದಿಂದ ಪೂಜಾ ಕೈಂಕರ್ಯಗಳು ನಡೆದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಅದೇ ರೀತಿಯಾಗಿ ರಾಜರ ಕಾಲದಿಂದ ಬಂದಿರತಕ್ಕಂಥ ಈ ದೇವಸ್ಥಾನದಲ್ಲಿ ಗ್ರಹಣ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ನಡೀತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಚಾಮುಂಡಿ ಬೆಟ್ಟ ಅಂದರೆ ಈಗ ಎಲ್ಲರಿಗೂ ಗೊತ್ತೆ, ನಾಡಿನಾದಿ ದೇವತೆ ಅಂತ ಹೇಳ್ತಾರೆ ಎಲ್ಲರಿಗೂ ಪೂರ್ತಿ. ಎಲ್ಲರಿಗೂ ಅಲ್ಲಿ ಪೂಜೆ ಆದರೆ ಎಲ್ಲರಿಗೂ ಸುಭಿಕ್ಷವಾಗಿ ರಾಷ್ಟ್ರ ರಾಜಕೀಯ ಒಳ್ಳೆಯದಾಗತ್ತೆ ಅಂತ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಎಂದಿನಂತೆ ಬೆಳಗ್ಗೆ ಗ್ರಹಣ ಸ್ಪರ್ಶ ಅಂದರೆ ಈಗ 8:05 ಗ್ರಹಣ ಹಿಡಿದಿದೆ. ಆ ಗ್ರಹಣ ಹಿಡಿದ ಸಂದರ್ಭದಲ್ಲಿ ಮನೆಗೆ ಬಂದು ಸ್ನಾನ ಮಾಡಿ ಆಮೇಲೆ ನಂತರ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥದ್ದು. ಯಾಕೆಂದರೆ ಗ್ರಹಣಕ್ಕೆ ಮೊದಲೇ ಸ್ನಾನ ಮಾಡಿ ಪೂಜೆ ಮಾಡಬಾರ್ದು, ಗ್ರಹಣ ಹಿಡಿದ ಮೇಲೆ ಸ್ನಾನ ಮಾಡಬೇಕು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ್ರೆ ನಾವು 8:30 to 9 ಗಂಟೆಗೆ ನಾವು ಪೂಜೆ ಶುರು ಮಾಡಿದ್ರೆ 9:30 to 10 ಗಂಟೆ 10:30 ತನಕ ಒಂದು ಪೂಜೆ ಆಗುತ್ತೆ. ಅದಾದ ನಂತರದಲ್ಲಿ ತಿರ್ಗಿ ಗ್ರಹಣ ಮೋಕ್ಷ ನಂತರ ಪೂಜೆ ಇರುತ್ತೆ.
ಅದಾದ ನಂತರ ಇಡೀ ದೇವಾಲಯ ಶುದ್ಧಿ ಮಾಡಿ ತೊಳೆದು ಪುಣ್ಯ ಮಾಡಿ ಒಂದು ಮೈಲಿಗೆ ಅಂತ ಸೂಚನೆ ಅದು. ಆ ಮೈಲಿಗೆ ಎಲ್ಲ ಕಳಿಬೇಕಾದ್ರೆ ನಮಗೊಂದಿಷ್ಟು ಕಾಲಾವಕಾಶಗಳು ಬೇಕು. ಅದರಿಂದ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ನೀಡತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಕೆಲವು ದೇವಸ್ಥಾನಗಳ ನಾನು ನೋಡಿದ್ದೀನಿ, ಇಡೀ ದೇವಸ್ಥಾನನೇ ಬಾಗಿಲಾಕ್ಬಿಟ್ಟು ಗ್ರಹಣ ಬಿಟ್ಟ ನಂತರ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರತಕ್ಕಂಥದ್ದು. ನಾವು ಎಂದಿನಂತೆ ಧನುರ್ಮಾಸದ ಪೂಜೆಯನ್ನು ಬೆಳಗ್ಗೆ 4:00 ಏನು ಕಾರ್ಯಕ್ರಮ ಮಾಡ್ತೀವಿ ಅದು ಮಾಡಿ 7:00 ಮಿತಿಗಟ್ಟಲೆ ಪೂಜೆ ಮುಗಿಸಿ ಅದಾದರಲ್ಲಿ ಗ್ರಹಣ ಪೂಜೆ ಮಾಡ್ತಕ್ಕಂಥ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಈ ಗ್ರಹಣ 2019 ಕೊನೆಯ ಸಂದರ್ಭದಲ್ಲಿ ಬರ್ತಾ ಇರೋದ್ರಿಂದ ಆ ಗ್ರಹಣದ ಸಹಜವಾಗಿ ಗ್ರಹಣ ಅಂದರೆ ಗ್ರಹಣದ ಎಫೆಕ್ಟ್ಗಳ ಬಗ್ಗೆ ಎಲ್ಲ ಜನ ಒಂದಷ್ಟು ನಂಬಿಕೆಗಳನ್ನು ಇಟ್ಕೊಂಡಿರ್ತಾರೆ. ಆ ರೀತಿಯಾದಂಥ ಏನಾದರೂ ಸಾಧ್ಯತೆಗಳಿದೆಯಾ? ಅಂದರೆ ಪ್ರತಿಯೊಬ್ಬ ರಾಶಿಯಲ್ಲಿ ಭಕ್ತಾದಿಗಳು ಇದನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಸತ್ಯವಾತ ಅವಾಗ ಇರ್ತಾ ಕೇಳಿದ್ರೆ. ಯಾಕೆಂತಂದರೆ ನಮೋಮಂಡಲದ ಅಧಿಪತಿನೇ ಸೂರ್ಯ ಆಗಿರೋದ್ರಿಂದ ಇಡೀ 9 ರಾಶಿ ಮೇಲೂ 9 ಗ್ರಹದ ಮೇಲೂ ಪರಿಣಾಮ ಬೀಳ್ತಕ್ಕಂಥದ್ದು. ಈ ರಾಶಿಯಾಧಿಪತಿನೇ ದೊಡ್ಡವನು ಸೂರ್ಯನೇ ಆಗಿರತಕ್ಕಂಥದ್ದು, ನಮೋಮಂಡಲ ಅಧಿಪತಿನೇ ಆಗಿರ್ತಕ್ಕಂಥದ್ರಿಂದ 12 ರಾಶಿಯವರೆಗೂ ಇದ್ರ ಎಫೆಕ್ಟ್ ಇದ್ದೇ ಇರುತ್ತೆ. ಈ ವರ್ಷ ಗ್ರಹಣದ ನಂತರದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಅಂತ ಹೇಳ್ತಾರೆ, ಅದು ಧಾರ್ಮಿಕವಾಗಿ ನಾವು ಅದನ್ನ ಹೇಗೆ ಸ್ವೀಕಾರ ಮಾಡಬೇಕು? ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ತಮಗೆ ಬಂದಿರತಕ್ಕಂಥ ಗ್ರಹಣ ಅಂತ ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಗ್ರಹಣ ಅಂದರೆ ಒಂದು ಮೈಲಿಗೆ ಆಚರಣೆ ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಗ್ರಹಣ ಈಗ ಧನುರಾಶಿಯವ್ರಿಗೆ ಹಿಡಿತೆ ಅಂತ ಹೇಳ್ತಾರೆ. ಆ ಧನುರಾಶಿಯವರು ಎದ್ದು ಸ್ನಾನ ಮಾಡಿ ತಮ್ಮ ನಿತ್ಯ ದೇವರ ಮನೆಯಲ್ಲೇ ಒಂದು ಪೂಜೆ ಕೈಂಕರ್ಯಗಳು ಮಾಡಿದ್ರೆ ಅವನಿಗೂ ಸುಭಿಕ್ಷವಾಗಿ ನಡೀತೆ. ಅದೇ ರೀತಿ ಅವ್ನು ರಾಷ್ಟ್ರಕ್ಕೂ ಕೇಳ್ಕೋಬೋದು, ರಾಜ್ಯಕ್ಕೂ ಕೇಳ್ಕೋಬೋದು. ಪ್ರತಿಯೊಬ್ಬ ವ್ಯಕ್ತಿನೂ ಕೇಳ್ಕೊಂಡಾಗ ಇಡೀ ರಾಷ್ಟ್ರ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಪೂರ್ತಿ ಗ್ರಹಣದ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ಪೂಜೆಯನ್ನು ಮಾಡಬೇಕು ಮತ್ತು ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಅಂತ ನೀವು ಸಲಹೆ ಕೊಡ್ತೀರಾ? ಅಂದರೆ ಪ್ರತಿಯೊಬ್ಬನೂ ನವಗ್ರಹ ಆರಾಧನೆ ಮಾಡಬೇಕು ಅಂತ ಹೇಳ್ತಾನೆ. ಯಾಕೆಂದರೆ ರಾಶಿಯಾಧಿಪತಿನೇ ಸೂರ್ಯ, ಆದ್ದರಿಂದ ಅವನ ಒಂದು ಕಿರಣದಿಂದ 9-8 ಗ್ರಹಗಳು ಇರತಕ್ಕಂಥದ್ದು. ಅದರಿಂದ ಸೂರ್ಯನ ಅಧಿಪತಿ ಆದ್ದರಿಂದ ನವಗ್ರಹ ಆರಾಧನೆ ಮಾಡ್ತಕ್ಕಂಥದ್ದು, ತಮ್ಮ ಇಷ್ಟ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು, ಆರಾಧ್ಯ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು, ತಮ್ಮ ತಮ್ಮನಲ್ಲಿ ಎಲ್ಲೂ ಕಾಲಾವಕಾಶ ಇಲ್ಲದೆ ಆದರೆ ತಮ್ಮ ಮನೆಯಲ್ಲೇ ಗ್ರಹಣ ಹಿಡಿದಾಗ ಸ್ನಾನ ಮಾಡಿ ತುಪ್ಪ ದೀಪ ಹಾಕಿಸಿ ಗ್ರಹಣ ಮೋಕ್ಷಾನಂತರದಲ್ಲಿ ತಿರ್ಗಿ ಸ್ನಾನ ಮಾಡಿಕೊಂಡು ಆ ದೇವರಿಗೆ ನೈವೇದ್ಯ ಪೂಜೆ ಕೈಂಕರ್ಯ ಮಾಡಿದ್ರೆ ಖಂಡಿತವಾಗಲೂ ಎಲ್ಲ ರಾಶಿಯವರಿಗೂ ಎಲ್ಲ ರಾಷ್ಟ್ರ ರಾಜ್ಯಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದು ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ ದೀಕ್ಷಿತ್ ಅವರ ಮಾತುಗಳು. ಗ್ರಹಣದ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಎಂದಿನಂತೆ ಪೂಜೆಗಳು ನೆರವೇರುತ್ತೆ ಮತ್ತು ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ, ಮತ್ತು ಆ ಸಂದರ್ಭದಲ್ಲಿ ಸಾರ್ವಜನಿಕರು ಸಹ ತಮ್ಮ ಇಷ್ಟ ದೇವರುಗಳಿಗೆ ಪೂಜೆಯನ್ನು ಮಾಡಿದರೆ ಗ್ರಹಣದ ಪ್ರಾಪ್ತಿ ಮತ್ತು ಫಲಗಳನ್ನು ಪಡ್ಕೊಳ್ಬೋದಾಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಇನ್ನಷ್ಟು ಅಪ್ಡೇಟ್ ನೋಡೋಣ, ಚಿಕ್ಕ ಬ್ರೇಕ್. ಬಳೆಯಂತೆ ಸೂರ್ಯನ ಬೆಳಕು ಕಾಣುತ್ತೆ, ಚಂದ್ರಮಂಡಲ ಸೂರ್ಯಮಂಡಲವನ್ನು ಮುಚ್ಚುತ್ತೆ ಭೂಮಿಯಿಂದ ನೋಡಿದ್ರೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಖಗೋಳ ವಿದ್ಯಮಾನ 26ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ನಡೀತಾ ಇದೆ. ಇದನ್ನು ಅತ್ಯಂತ ಶ್ರೇಷ್ಠವಾದದ್ದು. ಈ ಗ್ರಹಣ ನಡೆಯೋದ್ರಿಂದ ಅನೇಕ ನೈಸರ್ಗಿಕವಾದ ಉತ್ಪಾತಗಳು, ನಿಸರ್ಗದ ಮೇಲೆ ಅನೇಕ ವಿಚಾರಗಳು, ರಾಜ ರಾಷ್ಟ್ರದ ಮೇಲೆ ಅನೇಕ ವಿಚಾರಗಳು, ಮತ್ತು ಇಂಡಿವಿಜುವಲ್ ಪ್ರತಿಯೊಬ್ಬ ವೈಯಕ್ತಿಕ ಜೀವಿಯ ಮೇಲೆ ವ್ಯತ್ಯಾಸಗಳು ಉಂಟಾಗುತ್ತೆ ಅಂತ ಹೇಳಿ ಜ್ಯೋತಿಷ್ ಶಾಸ್ತ್ರಗಳು ಹೇಳ್ತವೆ, ಧರ್ಮಶಾಸ್ತ್ರಗಳು ಬೇರೆ ಹೇಳ್ತವೆ. ಹಾಗಾಗಿ ಧರ್ಮಶಾಸ್ತ್ರವೇ ಬೇರೆ, ಜ್ಯೋತಿಷ್ ಶಾಸ್ತ್ರವೇ ಬೇರೆ, ಆಗಮಶಾಸ್ತ್ರವು ದೇವಸ್ಥಾನಗಳ ವಿಚಾರವನ್ನು ಹೇಳುತ್ತೆ. ಹಾಗಾಗಿ ಗ್ರಹಣವನ್ನು ಭಾರತೀಯರು 3 ದೃಷ್ಟಿಕೋನಗಳಿಂದ ನೋಡ್ತಾರೆ. ಒಂದು ಆಗಮಶಾಸ್ತ್ರದ ಪ್ರಕಾರ, ಇನ್ನೊಂದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ, ಇನ್ನೊಂದು ಧರ್ಮಶಾಸ್ತ್ರದ ಪ್ರಕಾರ. ಯಾರಿಗೆ ಎಷ್ಟೆಷ್ಟರಲ್ಲಿ ಶ್ರದ್ಧೆ ಇದೆಯೋ ಅವರವರು ಅದನ್ನು ಆಚರಣೆ ಮಾಡ್ತಾರೆ. ಸದ್ಯಕ್ಕೆ ಕಂಕಣ ಸೂರ್ಯಗ್ರಹಣ ಅಂದ್ರೆ ಸೂರ್ಯಗ್ರಹಣ ವೀಕ್ಷಣೆಗೆ ನೆಹರು ತಾರಾಲಯದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 5 ಟೆಲಿಸ್ಕೋಪ್ಗಳ ಮೂಲಕ ಗ್ರಹಣ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಸಿಲೋಸ್ಪಾಟ್ ಸೋಲಾರ್ ಗ್ಲಾಸ್ಗಳ ವಿತರಣೆ ಕೂಡ ಮಾಡಲಾಗ್ತಾ ಇದೆ. ನಾಳೆ ಈ ಗ್ರಹಣ ಬೆಂಗಳೂರಿನಲ್ಲಿ ಗೋಚರಿಸೋದ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಮೋಡ ಮುಸುಕಿದ ವಾತಾವರಣ ಇದೆ ಸಿಕ್ಕಾಪಟ್ಟೆ, ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕಾಣಿಸೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇದು ವಿಜ್ಞಾನಿಗಳಿಗೆ ಮತ್ತು ಈ ವಿಚಾರದಲ್ಲಿ ಆಸಕ್ತಿ ಉಳ್ಳವರಿಗೆ ಸ್ವಲ್ಪ ನಿರಾಶೆಯನ್ನು ಉಂಟು ಮಾಡಿದೆ. ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಈ ರೀತಿ ಸೂರ್ಯಗ್ರಹಣ ಆಗುತ್ತೆ. ಆದರೆ ಎಷ್ಟು ದೂರದಲ್ಲಿ ಸೂರ್ಯ ಇದ್ದಾನೆ, ಎಷ್ಟು ದೂರದಲ್ಲಿ ಭೂಮಿಯಿಂದ ಚಂದ್ರ ಇದ್ದಾನೆ ಅನ್ನೋದ್ರ ಮೇಲೆ ಇದು ಕಂಕಣ ಸೂರ್ಯಗ್ರಹಣನ ಅಥವಾ ಪಾರ್ಶ್ವ ಸೂರ್ಯಗ್ರಹಣನ ಅಥವಾ ಖಗ್ರಾಸ ಸೂರ್ಯಗ್ರಹಣನ ಅನ್ನೋದು ನಿರ್ಧಾರ ಆಗುತ್ತೆ. ಯಾರೂ ಭಯ ಪಡ್ದೇನೆ ಅವಕಾಶ ಆದರೆ, ಈ ವಾತಾವರಣ ತುಂಬ ತಿಳಿಯಾಗಿದ್ದು ನಿಮಗೆ ಸೂರ್ಯಗ್ರಹಣ ಕಾಣಿಸುವಂಥದ್ದಿದ್ರೆ ದಯವಿಟ್ಟು ನೋಡಿ. ಈ ಪ್ರಕ್ರಿಯೆಯಿಂದ ನೀವು ತಿಳ್ಕೊಳ್ಳೋದು ತುಂಬಾನೇ ಇದೆ. ಇದೇ ಇವರಿಗಿನ ಅಪ್ಡೇಟ್. ಈಗ ಕುರುಕ್ಷೇತ್ರ ಗ್ರಹಣ ಪ್ರೋಗ್ರಾಂ ಟೈಮ್ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.